ಸೀತಾರಾಮ್ಗೆ ಸ್ವಾಗತ. ನಾನು ನಿಧಿ ರಾಠೋಡ್. ಬನ್ನಿ ವೀಕ್ಷಕರೇ, ಈ ಹೊತ್ತಿನ ಪ್ರಮುಖ ಸುದ್ದಿಗಳಲ್ಲೇನಿದೆ ಅನ್ನೋದನ್ನ ನೋಡ್ಕೊಂಡು ಬರೋಣ. ದೂರ ಸಂಪರ್ಕ ಕ್ಷೇತ್ರದಲ್ಲಿ ನಮ್ಮ ಭಾರತ ಗುಣಮಟ್ಟವನ್ನ ಕಾಯ್ದುಕೊಳ್ಬೇಕಾಗಿದೆ. ಅಲ್ಲದೆ ಭಾರತ 6G ಮಿಷನ್ ಅನ್ನ ಸಂಪೂರ್ಣಗೊಳಿಸಿ ಇಡೀ ವಿಶ್ವಕ್ಕೆ ಅಪಾರ ಕೊಡುಗೆ ನೀಡಬೇಕಾಗಿದೆ ಅನ್ನುವಂತಹ ಅಭಿಪ್ರಾಯವನ್ನ ಈ ಕೇಂದ್ರ ಸಚಿವರಾಗಿರುವಂತಹ ಜ್ಯೋತಿರಾದಿತ್ಯ ಸಿಂಧಿಯಾ ಅವರು ವ್ಯಕ್ತಪಡಿಸಿದ್ದಾರೆ. ಈ ನಿಟ್ಟಿನಲ್ಲಿ ಕೆಲಸ ಮಾಡಬೇಕಾಗಿದೆ, ಕೆಲಸಗಳು ಆರಂಭ ಆಗ್ತಾ ಇದೆ ಅಂತ ಕೂಡ ಹೇಳಿದರೆ, ಭಾರತ 6G ಮಿಷನ್ ಅನ್ನುವಂಥದ್ದನ್ನ ಗುರಿಯನ್ನ ಇಟ್ಕೊಂಡು ಇದೀಗ ಆ ನಿಟ್ಟಿನಲ್ಲಿ ಕೆಲಸವನ್ನ ಆರಂಭಿಸಲಾಗಿದೆ ಅನ್ನುವಂತಹ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಬನ್ನಿ ಹಾಗಾದ್ರೆ ಏನ್ ಹೇಳ್ತಾರೆ ಕೇಂದ್ರ ಸಚಿವರು ಅನ್ನೋದನ್ನ ನೋಡೋಣ. The capability of affecting people's lives and people's existence is going to grow manifold. Now, in that environment, India is going to be the largest market. And therefore, from device manufacturing to application software to voice and telephony to data, India must do it. That responsibility has been entrusted from a global standards perspective and from an execution perspective to the Bharat 6G Alliance. I am quite amazed to see the level and the quality of work and the depth of the work and the wide spectrum that is being covered by the Bharat 6G Alliance. And I'm very confident, as I mentioned on stage, that we followed the world on 4G, we marched with the world on 5G, the fact that we've done the fastest execution of 5G in the world today, 4.5 lakh BTSs, we will lead the world in 6G. And that culmination will happen with the Bharat 6G Alliance really spearheading the setting of world standards, the fact that we're looking at 10% of global patents contribution to the 6G standard setting within the IT, which will be done by this group. And therefore, the challenges are enormous, but as the Prime Minister has always said, India does not look at challenges as challenges, but India looks at challenges as opportunities. And we are extremely confident that the Bharat 6G Alliance will also seize that opportunity. From the destination of the process. Yes. Thank you. That's a nice time. Saying that I would like to have a message for Saga Tourism, where Dalai Lama has given a forward for the tourism. ಇದೀಗ ಅಕ್ಟೋಬರ್ 2 ಅಂದ್ರೆ ಗಾಂಧಿ ಜಯಂತಿಯ ಅಂಗವಾಗಿ ಇಡೀ ದೇಶವನ್ನ ಸ್ವಚ್ಛಗೊಳಿಸುವಂತಹ ಕೆಲಸ ನಡೀತಾ ಇದೆ. ಸ್ವಚ್ಛತಾ ಹಿ ಸೇವಾ ಅನ್ನುವಂತಹ ಅಭಿಯಾನ ಅಡಿಯಲ್ಲಿ ಎಲ್ಲರೂ ಕೂಡ ಈ ಬಸ್ ನಿಲ್ದಾಣ, ರೈಲ್ವೆ ಸ್ಟೇಷನ್ಸ್, ಕೆಲವೊಂದಿಷ್ಟು ಏರಿಯಾಗಳನ್ನ ಕ್ಲೀನ್ ಮಾಡೋ ಮೂಲಕ ಜನರಿಗೆ ಸ್ವಚ್ಛತೆಯ ಸಂದೇಶವನ್ನ ಮತ್ತು ಅದರ ಮಹತ್ವವನ್ನ ತಿಳಿಸುವಂತಹ ಪ್ರಯತ್ನ ನಡೀತಾ ಇದೆ. ಇದೇ ನಿಟ್ಟಿನಲ್ಲಿ ಇದೀಗ ಹಾವೇರಿಯಲ್ಲೂ ಕೂಡ ಈ ಅಭಿಯಾನವನ್ನ ಆರಂಭಿಸಲಾಗಿದೆ. ಸ್ವಚ್ಛತಾ ಹಿ ಸೇವಾ ಅಭಿಯಾನವನ್ನ ವಿದ್ಯಾರ್ಥಿಗಳು ಕೈಗೊಂಡಿದ್ರು. ಇನ್ನು ಹಾವೇರಿಯ ರೈಲ್ವೆ ಸ್ಟೇಷನ್ ಅನ್ನ ಅವರು ಸ್ವಚ್ಛಗೊಳಿಸಿದ್ರು. ಬನ್ನಿ ಹಾಕಿದ್ರೆ ಯಾವ ರೀತಿ ಪಾಲ್ಗೊಂಡಿದ್ರು ಮಕ್ಕಳು ಅನ್ನೋದನ್ನ ನೋಡೋಣ. ರೋಗ ರುಜಿನಗಳಿಂದ ದೂರವಿರಲು ಸ್ವಚ್ಛತೆ ಅವಶ್ಯಕವಾಗಿದೆ. ಇಲ್ಲಿರತಕ್ಕ ಪ್ಲಾಸ್ಟಿಕ್ ನೋಡಿದ್ರೆ ಏನಿಸುತ್ತೆ ಅಂದ್ರೆ, ನಾವು ನಮ್ಮ ಒಂದು ಮಾನವೀಯತೆಯನ್ನು ಕಳೆದುಕೊಳ್ಳುತ್ತೇವೆ ಎಂಬ ಒಂದು ಭಾವನೆ ನಮಗೆ ಬರ್ತಾ ಇದೆ. ನಾವು ಏನ್ ಮಾಡ್ಬೇಕು ಅಂದ್ರೆ, ನಾವು ತಿಂದಂತಹ
ರ್ಯಾಪರ್ಗಳನ್ನು ನಾವು ಡಸ್ಟ್ಬಿನ್ಗಳಿಗೆ ಹಾಕುವುದರ ಮೂಲಕ ಈ ರೋಗಗಳನ್ನು ತಡೆಗಟ್ಟಬಹುದು. ಅದೇ ರೀತಿ ಗ್ಲೋವ್ಸ್ಗಳನ್ನು ಬಳಸುವುದರ ಮೂಲಕ ಪ್ಲಾಸ್ಟಿಕ್ಗಳನ್ನು ಅವುಗಳೆಲ್ಲ ಡಸ್ಟ್ಬಿನ್ಗೆ ಹಾಕಬೇಕು. ಅದೇ ರೀತಿ ನಮ್ಮ ಮನೆ ಸುತ್ತಮುತ್ತಲೂ ನಾವು ಸ್ವಚ್ಛತೆಯನ್ನು ಕಾಪಾಡುವುದರ ಮೂಲಕ ನಮ್ಮ ಆರೋಗ್ಯವನ್ನು ನಾವು ಕಾಪಾಡಿಕೊಳ್ಳಬೇಕು. ಜನಪ್ರತಿನಿಧಿಗಳಲ್ಲಿ ನಾವು ಒಂದು ಅರಿವನ್ನ ಮುಟ್ಟಿಸುವಲ್ಲಿ ಅತ್ಯಂತ ಅತ್ಯುತ್ತಮವಾದಂತಹ ಒಂದು ಕಾರ್ಯಕ್ರಮ ಆಗೈತಿ ಅಂತ ಹೇಳಕ ಇಚ್ಛಪಡ್ತೀನಿ. ಈ ಒಂದು ವೇಳೆ ನಾವು ಪರಿಸರವನ್ನ ಸ್ವಚ್ಛವಾಗಿಟ್ಟು ಕೊಳ್ದೇ ಇದ್ದಲ್ಲಿ ಏನೇನಾಗ್ಬೋದಂದ್ರ ಅನೇಕ ರೋಗಗಳು ಹರಡ್ತಾವ. ಆ ರೋಗಗಳಿಂದ ನಾವು ಬಳಲಿಲಿಕ್ಕೆ ಒಂದ ಕಾರಣ ಆಕೈತಿ. ಸ್ವಚ್ಛತವಾಗಿ ಇರ್ಲಿಲ್ಲ ಅಂದ್ರ ವಾತಾವರಣನ, ಅದೇ ನಮ್ಮ ಸುತ್ತಮುತ್ತಲಿನ ವಾತಾವರಣವನ್ನ ಸ್ವಚ್ಛವಾಗಿಟ್ರ ಆ ರೋಗಗಳನ್ನು ಕೂಡ ತಡೆಗಟ್ಟಬಹುದು. ಸ್ಥಳಗಳಿಗೆ ಹೋಗಿ ನಾವು ಸ್ವಚ್ಛತೆ ಹಮ್ಮಿಕೊಳ್ತಾ ಇದ್ದೀವಿ. ಇದರಲ್ಲಿ NSS ಸ್ವಯಂ ಸೇವಕರು, ಅದ್ರ ಜೊತೆಗೆ NYK ಸ್ವಯಂ ಸೇವಕರು ಮತ್ತು ಇತರ ಸ್ವಯಂ ಸೇವಕರು ಅಥವಾ ವಿದ್ಯಾರ್ಥಿಗಳು, ಆಮೇಲೆ ಅದ್ರ ಜೊತೆಗೆ ಬೇರೆ ಬೇರೆ ಸ್ವಯಂ ಸೇವಕರು ಮತ್ತು ಯುವ ನಾಗರಿಕರು ಕೂಡ ಇದರಲ್ಲಿ ಪಾಲ್ಗೊಂಡಿದ್ದಾರೆ. ಮೊದಲು ಓನ್ಲಿ ಬರೇ NSS ಸ್ವಯಂ ಸೇವಕರು ಮಾತ್ರ ಇದರಲ್ಲಿ ಪಾಲ್ಗೊಳ್ತಿದ್ದರು. ಇವಾಗ ನಮ್ಮ ಮಾಡುವಂಥ ಕೆಲಸಗಳನ್ನು ಅಥವಾ ಚಟುವಟಿಕೆ ನೋಡಿಕೊಂಡು ಇವನ್ನು ನಾಗರಿಕರು ಕೂಡ ಅದರಲ್ಲಿ ಕೈ ಜೋಡಿಸ್ತಾ ಇದ್ದಾರೆ. मैक्सिमम हमारा एक दिन में करीब करीब 8-10 पेपर में हमारा प्रोग्राम का एक्टिविटीज आ रहा है. तो और स्टूडेंट सभी लोग एक्टिवली एंथुजियास्टिकली पार्टिसिपेट कर रहे हैं, और जो लोग पार्टिसिपेट कर रहे हैं फीडबैक हमको अच्छा दे रहा है कि इससे हमको अच्छा लग रहा है, इस सोसाइटी को हेल्प कर रहे हैं, सोसाइटी को क्लीनिंग ऐसा कर रहे हैं बोल के रेस्पॉन्स अच्छा रहा है स्टूडेंट से. ಭಾರತದಲ್ಲಿ ಟೆಕ್ನಾಲಜಿಯಲ್ಲಿ ಒಂದೊಂದಾಗಿ ಹೊಸ ಹೆಜ್ಜೆಗಳನ್ನು ಇಡ್ತಾ ಹೋಗ್ತಾ ಇದ್ದೀವಿ. ಪ್ರತಿದಿನವೂ ಕೂಡ ಒಂದೊಂದು ರೀತಿ ಟೆಕ್ನಾಲಜಿಗೆ ಸಂಬಂಧಪಟ್ಟ ಹಾಗೆ ಅಪ್ಡೇಟ್ಸ್ಗಳು ಸಿಗ್ತಾನೆ ಇರುತ್ತವೆ. ಇನ್ನು ಇದೀಗ ಪ್ರಧಾನಿ ಮೋದಿಯವರು ಕೂಡ ಇತ್ತ ಕಡೆ ಗಮನ ಹರಿಸ್ತಾ ಇರೋ ಹಾಗೆ ಕಾಣ್ತಾ ಇದೆ. ಒಟ್ಟು 850 ಕೋಟಿ ರೂಪಾಯಿ ವೆಚ್ಚದಲ್ಲಿ ತಯಾರಾಗಿರುವಂತಹ 3 ಪರಂ ರುದ್ರ ಅನ್ನುವಂತಹ ಸೂಪರ್ ಕಂಪ್ಯೂಟರ್ಗಳನ್ನು ಪ್ರಧಾನಿಯವರು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಉದ್ಘಾಟಿಸಿದ್ದಾರೆ. ಈ ಸೂಪರ್ ಕಂಪ್ಯೂಟರ್ಗಳನ್ನು ಹವಾಮಾನ ವರದಿ ಜೊತೆಗೆ ಹವಾಮಾನ ಸಂಶೋಧನೆಗಳಿಗಾಗಿ ಬಳಸಲಾಗುತ್ತಂತೆ. ಇನ್ನು ಇವುಗಳಿಂದ ಸಾಕಷ್ಟು ಸಹಾಯವಾಗಲಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಬನ್ನಿ ಹಾಗಾದರೆ ಯಾವೆಲ್ಲ ಉಪಯೋಗಕ್ಕಾಗಿ ಈ ಒಂದು ಪರಂ ರುದ್ರ ಅನ್ನುವಂತಹ ಸೂಪರ್ ಕಂಪ್ಯೂಟರ್ಗಳನ್ನು ವಿನ್ಯಾಸಗೊಳಿಸಲಾಗಿದೆ, ಇದರಿಂದ ಯಾವೆಲ್ಲ ಪ್ರಯೋಜನ ಆಗುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ. ಮೀಡಿಯಂ ರೇಂಜ್ ವೆದರ್ ಫೋರ್ಕಾಸ್ಟಿಂಗ್ ನೋಯ್ಡಾ ದ್ವಾರಾ supercomputers journey represent the pinnacle of technological innovation propelling us in yeah make in india jaise kai aitihasik abhiyan shuru kiye bharat ki future generation mein scientific temper majboot ho iske liye schoolon mein 10,000 se zyada अटल टिंकरिंग लैब भी बनवाई गई है. स्टेम सब्जेक्ट की एजुकेशन के लिए स्कॉलरशिप भी बढ़ाई गई है. इस साल के बजट में 1,00,000 करोड़ रुपए के रिसर्च फंड की घोषणा भी की गई है. प्रयास यही है कि भारत 21वीं सदी की दुनिया अपने इनोवेशन से एम्पावर करे, दुनिया को मजबूत बनाए. साथियों, आज ऐसा कोई सेक्टर नहीं जिसमें भारत नए निर्णय नहीं ले रहा, नई नीतियां नहीं बना रहा. एक उदाहरण स्पेस सेक्टर का है. आज स्पेस सेक्टर में भारत एक बड़ी पावर बन चुका है. दूसरे देशों ने कई बिलियन डॉलर खर्च करके जो सक्सेस हासिल की, हमारे वैज्ञानिकों ने वही काम सीमित संसाधनों में करके दिखाया. अपने इसी जज्बे को लेकर भारत
चंद्रमा के दक्षिणी ध्रुव पर पहुंचने वाला पहला देश बना है। इसी संकल्प को लेकर भारत अब मिशन गगनयान की तैयारी कर रहा है। भारत का मिशन गगनयान केवल अंतरिक्ष तक पहुंचने का नहीं, बल्कि हमारे वैज्ञानिक सपनों की असीम ऊंचाइयों को छूने का मिशन है। ಸಿಬಿಐ ಈ ಹೆಸರು ಕೇಳ್ತಾ ಇದ್ದ ಹಾಗೆ ರಾಜ್ಯ ರಾಜಕಾರಣದಲ್ಲಿ ಒಂದು ಕ್ಷಣಕ್ಕೆ ಎಲ್ಲರೂ ಕೂಡ ಎಲ್ಲರ ಕಿವಿ ಕೂಡ ನೆಟ್ಟಗಾಗ್ಬಿಡತ್ತೆ. ಇವಾಗ ಯಾರ ಮೇಲೆ ದಾಳಿ ಮಾಡ್ತಾರೆ, ಯಾರು ಯಾವ ಕೇಸ್ನಲ್ಲಿ ಸಿಕ್ಕಾಕೊಂಡ್ರು ಅನ್ನುವಂತಹ ಚಿಂತೆಗೀಡಾಗ್ತಾರೆ. ಹೀಗಾಗಿ ಇಂತಹ ಒಂದು ಭೂತದ ಥರ ಕಾಡ್ತಾ ಇರುವ ಒಂದು ಸಂಸ್ಥೆಯನ್ನು ದೂರ ಇಡೋದಕ್ಕೆ ಸಚಿವ ಸಂಪುಟ ತನ್ನದೇ ಆದಂತಹ ಚೆಕ್ಮೇಟನ್ನು ಪ್ಲೇ ಮಾಡಿದೆ. ಹಾಗಾದ್ರೆ ಏನು ಮಾಡಿದೆ ಅಂತ ಕೇಳೋದಾದರೆ, ಸಚಿವ ಸಂಪುಟದಲ್ಲಿ ಮಹತ್ವದ ನಿರ್ಧಾರವೊಂದನ್ನು ಕೈಗೊಳ್ಳಲಾಗಿದೆ. ಇನ್ಮೇಲೆ ಸಿಬಿಐ ಯಾವೊಬ್ಬ ರಾಜಕಾರಣಿಯ ಬಗ್ಗೆ ಅಥವಾ ನಮ್ಮ ರಾಜ್ಯದಲ್ಲಿ ಯಾವುದೇ ಒಂದು ಕೇಸನ್ನು ತನಿಖೆ ನಡೆಸಬೇಕಾದ್ರೆ, ಯಾವುದೇ ಒಂದು ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆಯನ್ನು ನಡೆಸಬೇಕಾಯಿತು ಅಂದರೆ ರಾಜ್ಯ ಸರ್ಕಾರದ ಅನುಮತಿಯನ್ನು ಕಡ್ಡಾಯವಾಗಿ ಪಡೆಯಲೇಬೇಕು. ಯಾವುದೇ ವ್ಯಕ್ತಿಯನ್ನು ಅರೆಸ್ಟ್ ಮಾಡಬೇಕಾದ್ರೆ, ವಿಚಾರಣೆ ಒಳಪಡಿಸಬೇಕಾದ್ರೆ ರಾಜ್ಯ ಸರ್ಕಾರದ ಹತ್ತಿರ ಪರ್ಮಿಷನ್ ಪಡೆದುಕೊಳ್ಳೋದು ಅನಿವಾರ್ಯ ಅಂತ ಈ ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವರಾಗಿರುವಂತಹ ಎಚ್ ಕೆ ಪಾಟೀಲ್ ರವರು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಸಚಿವ ಸಂಪುಟದಲ್ಲಿ ಮಹತ್ವದ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ. ಬನ್ನಿ ಹಾಗಾದ್ರೆ ಏನು ಹೇಳ್ತಾರೆ ಸಚಿವರು ಕೇಳೋಣ. ಐ ಆಮ್ ಬೋತ್ ಕ್ಯೂರಿಯಸ್ ಅಂಡ್ ಪರ್ಪ್ಲೆಕ್ಸ್ಡ್ ಟು ನೋಟ್ ದಟ್ ಹೌ ಡಿಡ್ ದ ಸ್ಟೇಟ್ ಗವರ್ಮೆಂಟ್ ಅಂಡ್ ಕ್ಯಾಬಿನೆಟ್ ಕಮ್ ಟು ನೋ ಅಬೌಟ್ ದ ರಿಕ್ವೆಸ್ಟ್ ಫ್ರಮ್ ಲೋಕಾಯುಕ್ತ ಪೊಲೀಸ್ ಅಲಾಂಗ್ ವಿತ್ dates of submission to the sanctioning authority and other details if any, and how did the Lokayukta police, being an independent body, share confidential material with any person other than sanctioning authority, since I have seen in media the confidential material floating around. Andre, I am also curious to see the cabinet note materials regarding this subject, based on which cabinet has observed and decided and which has been conveyed to me officially. Whatever is transpired in cabinet, most of that thing is also shared with people of the state, maybe through media or by some other means. But about the leakage is concerned, where were those papers and how they were leaked, it is for governor now to give permission to probe and pinpoint who are the people concerned in the Rajbhavan itself.